ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ರೈಲು ಕೊಡುಗೆ ಸೊ ಕರ್ನಾಟಕದ ಮೂರು ರೈಲಿಗೂ ಕೂಡ ಪ್ರಧಾನಿ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ ಕೊಡುಗೆ ಅಂತ ಹೇಳ್ಬೋದು ಕರ್ನಾಟಕದ ಮೂರು ರೈಲಿಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ಇವತ್ತು ಕೊಡ್ತಾ ಇದ್ದು ಎರಡು ಒಂದೇ ಭಾರತ್ ಒಂದು ಎರಡು ಒಟ್ಟು ಒಂದೇ ಭಾರತ್ ರೈಲು ಹಾಗೆ ಹೊಸ ಮಾದರಿಯ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೂ ಕೂಡ ಮೋದಿಯವರು ಅಯೋಧ್ಯೆಯಲ್ಲಿ ಅಂದರೆ ವರ್ಚುವಲ್ ಆಗಿ ಇವತ್ತು ಚಾಲನೆಯನ್ನು ಕೊಡ್ತಾರೆ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕೊಡುಗೆ ಅಂತಲೇ ಹೇಳ್ಬೋದು ಏನೇನು ಉದ್ಘಾಟನೆ ಅಂದಾಗ ಇವು ಕೂಡ ಸೇರಿದೆ ಕರ್ನಾಟಕದಲ್ಲಿ ಸಂಚರಿಸುವಂತಹ ಮೂರು ಟ್ರೈನ್ಗಳು ಸೇರಿ ಎರಡು ಅಮೃತ್ ಭಾರತ್ ಮತ್ತು ಆರು ಒಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಡ್ತಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಒಂದ್ ರೀತಿ ನವ ಅಯೋಧ್ಯೆ ಇವತ್ತು ಅನಾವರಣವಾಗ್ತಾ ಇದೆ ಅಂತ ಹೇಳ್ಬೋದು ಆ ಖುಷಿಯಲ್ಲಿ ನಮ್ಮ ರಾಜ್ಯಕ್ಕೂ ಒಂದು ಸಿಹಿ ಸುದ್ದಿ ಅದು ರೈಲಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಖಂಡಿತವಾಗ್ಲು ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ಕೂಡ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಿದ್ದಾರೆ ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಮೂರು ರೈಲುಗಳು ಬಿಡುಗಡೆ ಆಗಿರುವಂತದ್ದು ಅಥವಾ ಸಂಚಾರ ಮಾಡ್ತಿದಾವೆ ಅನ್ನುವಂಥದ್ದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಒಂದು ಅಮೃತ್ ಭಾರತ್ ರೈಲ್ ಆದರೆ ಎರಡು ವಂದೇ ಭಾರತ್ ರೈಲುಗಳನ್ನು ಕೂಡ ಹೆಚ್ಚುವರಿಯಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು ಇದು ಕರ್ನಾಟಕದ ಸಾರಿಗೆ ವ್ಯವಸ್ಥೆಯಲ್ಲಿ ಮತ್ತೊಂದು ಬದಲಾವಣೆಯನ್ನು ಕೂಡ ತರುತ್ತೆ ಇದ್ರ ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೆಚ್ಚುವರಿ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊತ್ತಾನೆ ಇದ್ರ ಜೊತೆಗೆ ಬೇರೆ ಬೇರೆ ಭಾಗದಿಂದ ಬರುವಂತ ಜನರಿಗೆ ಅಯೋಧ್ಯೆಗೆ ಬರ್ಲಿಕ್ಕೆ ಏನು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿ ಮಾಡ್ಲಾಗ್ತಾ ಇರುವಂತದ್ದು ವಿದ್ಯಾ ನಾನು ಮತ್ತೊಂದಷ್ಟು ದೃಶ್ಯಗಳನ್ನ ನಿಮಗೆ ತಂದಿಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ ನೀವು ನೋಡಬಹುದು ಜನ ಯಾವ ರೀತಿಯಾಗಿ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬರುವಿಕೆಗೆ ಕಾದು ಕುಳಿತಿದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಜನಗಳು ಬಂದು ಈಗ ಪ್ರಧಾನಮಂತ್ರಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅವರನ್ನ ನೋಡಬೇಕು ಒಮ್ಮೆ ಕುತೂಹಲದಿಂದ ಅವ್ರನ್ನ ಅವರ ಕೈ ಬೀಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಂದು ನಿಂತ್ಕೊಂಡಿರುವಂಥದ್ದು ಅಯೋಧ್ಯೆಯಲ್ಲಿ ಈಗ ಬಹಳಷ್ಟು ದೊಡ್ಡ ಚಳಿ ಇರುವಂತದ್ದು ಫಾರ್ ಎಲ್ಲವನ್ನ ಕೂಡಿ ಮೀರಿ ಈಗ ಅವರನ್ನು ನೋಡಬೇಕು ಒಂದ್ಸಲ ಕಣ್ ಅನ್ನುವಂಥ ಕಾರಣಕ್ಕೆ ಜನಗಳು ಬಂದು ಈಗ ಏನು ಕಾಯ್ತಾ ಮತ್ತೊಂದು ಕಡೆ ನೋಡಬಹುದು ನೀವು ಅಯೋಧ್ಯೆ ಹೇಗೆ ಸದ್ ಸನ್ನದ್ಧವಾಗಿದೆ ಅನ್ನುವಂಥದನ್ನ ಅವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬರುವಿಕೆಗೆ ಹೇಗೆ ಸಿದ್ಧವಾಗಿದೆ ಅನ್ನುವಂಥದನ್ನ ಕೂಡ ನೋಡಬಹುದು ಎಲ್ಲೆಲ್ಲೂ ಕೂಡ ನೀವು ಹೂವಿನ ಅಲಂಕಾರಗಳನ್ನ ನೋಡ್ತಾ ಹೋಗ್ಬೋದು ವಿಶೇಷವಾದಂತ ರೀತಿಯಲ್ಲಿ ವಿನ್ಯಾಸ ಮಾಡಿರುವಂತಹ ಏನು ಹೂವಿನ ಅಲಂಕಾರಗಳನ್ನು ಎಲ್ಲ ಕಡೆಗೂ ಕೂಡ ನೋಡ್ತಾ ಹೋಗ್ಬೋದು ಎಲ್ಲ ಕಡೆಗೂ ಕೂಡ ಕೇಸರಿ ಬಾವುಟಗಳನ್ನು ಕೂಡ ನೋಡ್ತಾ ಹೋಗ್ಬೋದು ಸಾಕಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಇಡೀ ಅಯೋಧ್ಯೆಯನ್ನು ಈಗ ರೆಡಿ ವಿದ್ಯಾ ಎಸ್ ಇದೀಗ ಒಂದ್ ರೀತಿ ಮೆಗಾ ಶೋ ಕೂಡ ಇದೆ ರೋಡ್ ಶೋ ಇದೆ ಅದು ಎಷ್ಟು ಕಿಲೋಮೀಟರ್ ಗಂಟೆಗಳ ಕಾಲ ಅಂದ್ರೆ ಎಷ್ಟು ಕಿಲೋಮೀಟರ್ ಇರುತ್ತೆ ಎಷ್ಟು ಗಂಟೆಗಳ ಕಾಲ ಮಗದೊಂದ್ ಕಡೆ ಜನರ ಒಂದು ಎಕ್ಸೈಟ್ಮೆಂಟ್ ಹೇಗಿದೆ ಶಬೀರ್ ಖಂಡಿತ ಹದಿನೈದು ಕಿಲೋಮೀಟರ್ಗಳ ಕಾಲ ಈ ಒಂದು ರೋಡ್ ಶೋ ಇರುತ್ತೆ ವಿದ್ಯಾ ಏರ್ಪೋರ್ಟ್ ಉದ್ಘಾಟನೆ ಆದ ಬಳಿಕ ಮತ್ತೆ ರೈಲ್ವೆ ನಿಲ್ದಾಣದ ಉದ್ಘಾಟನೆ ಆದ ಬಳಿಕ ಈ ಒಂದು ರೋಡ್ ಶೋ ಶುರು ಆಗುತ್ತೆ ಬಂದು ಜನ ಕಾಯ್ತಿದ್ದಾರೆ ಅವ್ರ ಎಕ್ಸೈಟ್ಮೆಂಟ್ ಹೇಗಿದೆ ಅನ್ನುವಂಥದ್ದು ಅವ್ರನ್ನ ಕೇಳೋಣ ಅಬ್ ಇನ್ನ ಸುಬೆ ಆಕೆ ಕಡಾ ಹು ಕಿತ್ನಾ ಅಚ್ಚಾ ಲಾಗಧಾನಮಂತ್ರಿ काफी अच्छा लग रहा है आज का दिन काफी हम बेटा अच्छा तो लगे है अच्छा साल लग रहा बता नहीं। था साल से आज हो रहा है।, है।, है आज हो रहा है अच्छा नहीं लगेगा अति सुंदर है अयोध्या योगी मोदी के जाति से अयोध्या सुंदर हो रहा है कभी किसी ने कभी कोई कुछ नहीं किया हाँ हम दो घंटे से खड़े हैं और खड़े रहेंगे जब वो जाएंगे तब हम घर जाएंगे बगल में घर है मेरा आप हैं। हम लोग नेपाल से आए नेपाल से नेपाल से आए जल से हाँ, हाँ जल जाता में लेकर जल लेकर आए राम जी के जो हम लोग का स्थापना होगा ना बाईस तारीख का उसमें नहाने के लिए वो पानी आया पंद्रह सोलह ठो नदी का पानी आया है वही जल यात्रा में देखिए उसी के चलते हम लोग कल से आए फिर हम लोग आज रात में ना कल निकल जाएंगे नेपाल ವಿದ್ಯಾ ನೀವು ನೋಡ್ತಿದ್ದೀರಿ ಕೇವಲ ಅಯೋಧ್ಯೆ ಅಲ್ಲ ಅಯೋಧ್ಯೆಯ ಸುತ್ತಮುತ್ತಲಿನ ಭಾಗಗಳಿಂದ ಕೆಲವರು ನೇಪಾಳದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು ಅಯೋಧ್ಯೆ ಒಂದು ದೊಡ್ಡ ಕೇಂದ್ರವಾಗಿ ಬದಲಾಗ್ತಾ ಇರುವಂತ ಹೀಗಾಗಿ ಬೇರೆ ಬೇರೆ ಭಾಗದಿಂದ ಜನರು ಇಲ್ಲಿಗೆ ಬರ್ತಾ ಇದಾರೆ ವಿಶೇಷವಾಗಿ ಇವತ್ತು ಪ್ರಧಾನ ಅವರ ರೋಡ್ ಶೋ ನೋಡ್ಲಿಕ್ಕೆ ಅಯೋಧ್ಯೆ ಸೇರಿದಂತೆ ಸುತ್ತಮುತ್ತಲಿನ ಜನ ಎಲ್ಲರೂ ಕೂಡ ಕುತೂಹಲದಿಂದ ಅವರು ಬರುವಿಕೆಗೆ ಕಾಯ್ತಾ ಇದ್ದಾರೆ ವಿದ್ಯಾ ಥ್ಯಾಂಕ್ ಯು ವಿದ್ಯಾಸ್ ತಮ್ಮ ಡೀಟೇಲ್ಸ್ ಒಂದ್ ರೀತಿ ನವ ಅಯೋಧ್ಯೆ ಇವತ್ತು ಅನಾವರಣವಾಗುತ್ತೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ರಾಮನೂರು ಕೂಡ ಅಷ್ಟೇ ಒಂದು ಲಕ್ಷಣದಿಂದ ವೈಭವದಿಂದ ಸಿದ್ಧಗೊಂಡಿದೆ